ಇದು ಪವರ್ ಟಿವಿಯ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಯ ಹೆಸರು ಇವತ್ತೇ ಬಿಜೆಪಿ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ ಇದು ಪವರ್ ಟಿವಿಯ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿ ಹಾಗಾದ್ರೆ ಯಾರಾಗ್ತಾರೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರ ಹೆಸರನ್ನ ಇವತ್ತು ಆಯ್ಕೆ ಮಾಡಲಾಗುತ್ತೆ ಬಿಜೆಪಿ ಹೈಕಮಾಂಡ್ ಸಿಎಂ ಯಡಿಯೂರಪ್ಪ ಉತ್ತರಾಧಿಕಾರಿ ಇವತ್ತೇ ನಿರ್ಧಾರ ಆಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಜುಲೈ 26ನೇ ತಾರೀಕು ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡುವಂತ ಸಾಧ್ಯತೆಗಳಿದ್ದು ಇವತ್ತೇ ಖಚಿತವಾಗುತ್ತೆ ಕರ್ನಾಟಕದ ನೂತನ ಮುಖ್ಯಮಂತ್ರಿಯ ಹೆಸರು ಇವತ್ತು ಮುಖ್ಯಮಂತ್ರಿ ಹೆಸರನ್ನ ಬಿಜೆಪಿ ಹೈಕಮಾಂಡ್ ಅಂತಿಮಗೊಳಿಸುತ್ತೆ ಇವತ್ತು ಸಾಯಂಕಾಲ 7 ಗಂಟೆಗೆ ದೆಹಲಿಯಲ್ಲಿ ಸಂಸದೀಯ ಮಂಡಳಿ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಹೊಸ ಸಿಎಂ ಹೆಸರನ್ನ ಬಿಜೆಪಿ ವರಿಷ್ಠರು ಅಂತಿಮಗೊಳಿಸುತ್ತಾರೆ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಭಾಗಿಯಾಗುತ್ತಾರೆ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಸಭೆಯಲ್ಲಿ ಇರ್ತಾರೆ ಇವಾಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ನಾಲ್ವರನ್ನ ಭೇಟಿ ಮಾಡಿದ್ದಾರೆ ಯಡಿಯೂರಪ್ಪ ಅವರು ದೆಹಲಿಯ ಪ್ರವಾಸದ ವೇಳೆಯಲ್ಲಿ ಆ ನಾಲ್ಕು ಜನರನ್ನ ಭೇಟಿ ಮಾಡಿ ಬಂದಿದ್ದಾರೆ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿದ್ರು ರಾಜನಾಥ್ ಸಿಂಗ್ ಭೇಟಿ ಮಾಡಿದ್ರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು ಇನ್ನು ಇವತ್ತಿನ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈಗಾಗಲೇ ನಾಯಕತ್ವ ಬದಲಾವಣೆಯ ಕುರಿತು ವರಿಷ್ಠರಿಂದ ಬಿಎಸ್ವೈ ಮಾತುಕತೆ ಕೂಡ ಆಗಿದೆ ಹಾಗಾಗಿ ಮುಂದಿನ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಡಿಯೂರಪ್ಪ ಅವರು ಒಂದು ಎರಡು ಹೆಸರುಗಳನ್ನು ಸೂಚಿಸಿದ್ದಾರೆ ಹಾಗಾದ್ರೆ ಯಾರು ಆ ಇಬ್ರು ವರಿಷ್ಠರಿಗೆ ಆ ಎರಡು ಹೆಸರುಗಳನ್ನು ತೇಲ್ಬಿಟ್ಟಿದ್ದಾರೆ ಯಡಿಯೂರಪ್ಪ ಅವರು ಇಬ್ಬರು ಸಂಸದರಲ್ಲಿ ಒಬ್ಬರನ್ನ ಸಿಎಂ ಸ್ಥಾನಕ್ಕೆ ಪರಿಗಣಿಸಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹಾಗೆ ಸಂಸದ ಶಿವಕುಮಾರ್ ಉದಾಸಿ ಇಬ್ಬರ ಹೆಸರನ್ನ ಯಡಿಯೂರಪ್ಪ ಅವರು ಈಗ ಸೂಚಿಸಿದ್ದಾರೆ ಸೋ ಕಾದ್ ನೋಡೋಣ ಯಡಿಯೂರಪ್ಪ ಅವರು ಸೂಚನೆ ಮಾಡಿದಂತ ಇಬ್ಬರಲ್ಲಿ ಒಬ್ಬರನ್ನಾದರೂ ನೂತನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡುತ್ತಾರಾ ಬಿಜೆಪಿ ವರಿಷ್ಠರು ಅಥವಾ ಅವರ ಲಿಸ್ಟ್ ಅಲ್ಲಿ ಬೇರೆವರು ಯಾರಾದರೂ ಇದ್ದಾರಾ ಅವರನ್ನ ಆಯ್ಕೆ ಮಾಡಲಾಗುತ್ತಾ ಹಾಗಾಗಿ ಇವತ್ತು ಹೈಕಮಾಂಡ್ ಮುಂದೆ ಸಾಕಷ್ಟು ಹೆಸರುಗಳು ಬರುತ್ತೆ ವರಿಷ್ಠರ ಮುಂದೆ ಅಮಿತ್ ಶಾ ಕಡೆಯಿಂದ ಮುರುಗೇಶ್ ನಿರಾಣಿ ಅವರ ಹೆಸರು ಈಗಾಗಲೇ ಚಾಲ್ತಿಯಲ್ಲಿದೆ ಬಸವರಾಜ್ ಬೊಮ್ಮಾಯಿ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ ಅರವಿಂದ್ ಬೆಲ್ಲದ್ದು ಅಮಿತ್ ಶಾ ಕಡೆಯಿಂದ ಮುರುಗೇಶ್ ನಿರಾಣಿ ಡಿಸಿಎಂ ಗೋವಿಂದ ಕಾರಜೋಳ ಅವರ ಹೆಸರು ಕೂಡ ಇವತ್ತು ಚರ್ಚೆಗೆ ಬರುವಂತ ಸಾಧ್ಯತೆ ಇದೆ ಅದರ ಜೊತೆಗೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರ ಹೆಸರು ಕೂಡ ವರಿಷ್ಠರ ಪಟ್ಟಿಯಲ್ಲಿದೆ ಸೋ ಹಾಗಾಗಿ ಅಂತಿಮವಾಗಿ ಯಾರಿಗೆ ವಲಿಯುತ್ತೆ ಕರ್ನಾಟಕದ ಮುಖ್ಯಮಂತ್ರಿಯ ಹುದ್ದೆ ಇವತ್ತು ಸಾಯಂಕಾಲವೇ ಆಲ್ಮೋಸ್ಟ್ ಡಿಸೈಡ್ ಆಗುವಂತ ಸಾಧ್ಯತೆ ಇದೆ ಮಹತ್ವದ ಸಭೆ ಇದೆ ಇವತ್ತು ಸಾಯಂಕಾಲ 7 ಗಂಟೆಗೆ ಸೋ ಕಾದ್ ನೋಡೋಣ 7 ಗಂಟೆಯ ನಂತರ ಯಾರ ಹೆಸರು ಈಗಾಗಲೇ ಒಂದು 6-7 ಜನ ಲಿಸ್ಟ್ ಅಲ್ಲಿ ಇದ್ದಾರೆ ಸಿಟಿ ರವಿ ಅವರಿದ್ದಾರೆ ಮುರುಗೇಶ್ ನಿರಾಣಿ ಅವರಿದ್ದಾರೆ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ ಅರವಿಂದ್ ಬೆಲ್ಲದ್ ಅವರಿದ್ದಾರೆ ಗೋವಿಂದ ಕಾರಜೋಳ ಅವರಿದ್ದಾರೆ ಇನ್ನು ಸಾಕಷ್ಟು ಜನರ ಹೆಸರುಗಳಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ ಇನ್ನು ತುಂಬಾ ಜನರ ಹೆಸರಿರೋದ್ರಿಂದ ಸೋ ಯಾರನ್ನ ಆಯ್ಕೆ ಮಾಡಬಹುದು ಈಗ ಯಡಿಯೂರಪ್ಪ ಅವರು ಇಬ್ಬರ ಹೆಸರನ್ನ ಸೂಚಿಸಿದ್ದಾರೆ ಒಂದು ಸಂಸದ ಶಿವಕುಮಾರ್ ಉದಾಸಿ ಅವರು ಹಾಗೆ ಪ್ರಹ್ಲಾದ್ ಜೋಶಿ ಅವರು ಸೋ ಯಡಿಯೂರಪ್ಪ ಅವರ ಏನು ಸೂಚಿಸಿದ್ದಾರೆ ಆ ಹೆಸರುಗಳನ್ನು ತಗೊಳ್ತಾರಾ ಬಿಜೆಪಿ ವರಿಷ್ಠರು ಅಥವಾ ಆ ಇಬ್ಬರ ಹೆಸರನ್ನು ಬಿಟ್ಟು ಈಗ ಉಳಿದಂಥವ್ರು ಒಂದಿಷ್ಟು ಜನ ಲಿಸ್ಟಲ್ಲಿದ್ದಾರೆ ಬಸವರಾಜ ಬೊಮ್ಮಾಯಿ ಅರವಿಂದ್ ಬೆಲ್ಲದ್ದು ಬಸನಗೌಡ ಪಾಟೀಲ್ ಯತ್ನಾಳು ಅಮಿತ್ ಶಾ ಅವರ ಕಡೆಯಿಂದ ಮುರುಗೇಶ್ ನಿರಾಣಿ ಅವರ ಹೆಸರು ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ ಇನ್ನು ಡಿಸಿಎಂ ಆಗಿರುವಂಥ ಗೋವಿಂದ ಕಾರಜೋಳ ಅವರ ಹೆಸರು ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೆಸರು ಮತ್ತೊಂದು ಕಡೆ ಸಿ ಟಿ ರವಿ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ ಸೊ ಇಷ್ಟು ಜನ ಈಗ ಬಹಳಷ್ಟು ಕುತೂಹಲ ಮೂಡಿಸಿರೋದ್ರಿಂದ ಯಾರನ್ನು ಆಯ್ಕೆ ಮಾಡುತ್ತೆ ಹೈಕಮಾಂಡು ಕಾದ್ ನೋಡೋಣ